ಜಿಲ್ಲೆಗಳಲ್ಲೂ ಪೊಲೀಸರು ಫುಲ್ ಆಪರೇಷನ್ ಗಿಳಿದಿದ್ದಾರೆ. ಹಾಸನ, ಚಿಕ್ಕಬಳ್ಳಾಪುರ, ಕೋಲಾರದಲ್ಲೂ ಕೂಡ ವೆಹಿಕಲ್ಗಳು ಸೀಸ್ ಆಗಿದೆ. ಮೈಸೂರಲ್ಲೂ ಕೂಡ ರೂಲ್ಸ್ ಬ್ರೇಕ್ ಮಾಡಿದವರ ವಾಹನಗಳು ಸೀಸ್ ಆಗಿದೆ. ಅನಗತ್ಯವಾಗಿ ಓಡಾಡ್ತಿದ್ದವರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ಜಿಲ್ಲೆಗಳಲ್ಲೂ ಕೂಡ ಪೊಲೀಸರು ಅದೇ ರೀತಿಯಾಗಿ ಇವತ್ತು ಆಪರೇಷನ್ಗೆ ಇಳಿದಿರೋದು. ಸುಮ್ ಸುಮ್ಮನೆ ಯಾರು ರಸ್ತೆಗೆ ಬರ್ತಾರೆ ಅಂಥವ್ರ ಗಾಡಿಗಳನ್ನು ಸೀಸ್ ಮಾಡೋ ಕೆಲಸ ಅದು. ಮೈಸೂರಲ್ಲಂತೂ ನಾವು ನೋಡ್ತಾ ಇದ್ವಿ, ಬಹುತೇಕ 8 ಗಂಟೆಯಿಂದನೇ ಪೊಲೀಸರು ಎಲ್ಲೆಲ್ಲಿ ಜನಸಂದಣಿ ಹೆಚ್ಚಿದೆ ಅಲ್ಲೆಲ್ಲ ಆಗಲೇ ರೌಂಡ್ಸ್ ಹಾಕ್ಲಿಕ್ಕೆ ಶುರು ಮಾಡಿದ್ರು, ಅನೌನ್ಸ್ ಮಾಡ್ತಾ ಇದ್ರು ಮೈಕ್ಗಳಲ್ಲಿ. ಕೆಲಸ ಮುಗ್ದಿದ್ರೆ, ಅಂದರೆ ಖರೀದಿ ಮುಗ್ದಿದ್ರೆ ಬೇಗ ಜಾಗ ಖಾಲಿ ಮಾಡಿ, ನಿಮ್ಮ ಮನೆ ಹತ್ರ ಏನು ಸಿಗುತ್ತೆ ಅಲ್ಲೇ ವಸ್ತುಗಳು ತಗೊಳ್ಳಿ, ಎಲ್ಲರೂ ಮಾರ್ಕೆಟ್ ಕಡೆನೇ ಬರಬೇಕು ಅಂತೇನಿಲ್ಲ ಅಂಥೇಳಿ. ಸೊ ಸುಮ್ಮನೆ ಯಾರು ಬಂದಿದ್ದಾರೆ ಅವ್ರುಗಳ ಗಾಡಿ ಕೂಡ ಸಾಕಷ್ಟು ಸೀಸ್ ಆಗಿದೆ ಅದಾಗಲೇ ಮೈಸೂರಿನಲ್ಲೂ ಕೂಡ. ಇನ್ನು ಹಾಸನ, ಚಿಕ್ಕಬಳ್ಳಾಪುರ, ಕೋಲಾರ ಎಲ್ಲ ಕಡೆ ಕೂಡ ಎಲ್ಲೂ ಕೂಡ ಪೊಲೀಸರು ಗಾಡಿಗಳನ್ನು ಓಡಾಡಲಿಕ್ಕೆ ಸಂಪೂರ್ಣವಾಗಿ ಬಿಟ್ಟಿದ್ದಾರೆ ಅನ್ನುವಂಥ ಪರಿಸ್ಥಿತಿ ಇಲ್ಲ. ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ಪೊಲೀಸರು ಆಪರೇಷನ್ ನಡೆಸ್ತಾ ಇದ್ದಾರೆ. ವಾಹನಗಳ ಓಡಾಟಕ್ಕೆ ಬ್ರೇಕ್ ಹಾಕಲೇಬೇಕು, ಆ ಮೂಲಕ ಲಾಕ್ಡೌನ್ ಯಶಸ್ವಿ ಆಗಬೇಕು ಅನ್ನೋ ಕಾರಣಕ್ಕೆ. ಇಲ್ಲ ಅಂತ ಹೇಳಿದ್ರೆ ಜನ ಲಾಕ್ಡೌನ್ ಇದೆ ಅನ್ನೋದನ್ನೇ ಮರೆತು ಬಿಡ್ತಾರೆ. ರಸ್ತೆಯಲ್ಲಿ ಪೊಲೀಸರು ಇಲ್ಲ, ಅಡ್ಡ ಹಾಕ್ತಾ ಇಲ್ಲ, ತಪಾಸಣೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಮುಗ್ದೋಯ್ತು. ಜನ ಏನೂ ಕೆಲಸ ಇಲ್ಲ ಅಂದರೂ ಗಾಡಿ ಎತ್ಕೊಂಡು ರೋಡ್ಗೆ ಇಳಿತಾರೆ, ಮತ್ತೆ ಎಂದಿನಂತೆ ವಾಹನ ಸಂಚಾರ, ಜನರ ಓಡಾಟ ಶುರುವಾಗಿಬಿಡುತ್ತೆ. ಹಾಗಾದರೆ ಲಾಕ್ಡೌನ್ ಫೇಲ್ಯೂರ್ ಆಗುತ್ತೆ, ಉದ್ದೇಶ ಈಡೇರೋದಿಲ್ಲ. ಹೀಗಾಗಿ ಪ್ರಮುಖವಾಗಿ ಆಗಬೇಕಾಗಿರೋದೇನು ಲಾಕ್ಡೌನ್ನಲ್ಲಿ ಅಂದರೆ, ಜನರು ಓಡಾಟಕ್ಕೆ ಬ್ರೇಕ್ ಬೀಳಬೇಕು. ಅದಕ್ಕೆ ಪೊಲೀಸರು ಈಗ ವಾಹನಗಳ ಸಂಚಾರಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿರೋದು. ಅದರ ಪರಿಣಾಮ ಜಿಲ್ಲೆಗಳಲ್ಲೂ ಕೂಡ ಅಂಥದ್ದೇ ಕಠಿಣ ನಿಯಮವನ್ನು ಜಾರಿಗೆ ತರೋದಕ್ಕೆ ಈಗ ಪೊಲೀಸರು ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದ್ದಾರೆ. 10 ಗಂಟೆ ಬಳಿಕ ಓಡಾಡಲಿಕ್ಕೆ ಅವಕಾಶ ಇಲ್ಲ, ಅದಕ್ಕೆ ಮುಂಚೆ ಮನೆಗಳಿಗೆ ಸೇರಿಕೊಳ್ಬೇಕು. ಅದು ಕೂಡ ಅವಶ್ಯಕತೆ ಇದ್ದರೆ ಮಾತ್ರ 10 ಗಂಟೆವರೆಗೆ ಏನಾದರೂ ಖರೀದಿನೋ ಮತ್ತೊಂದೋ ಇದ್ದರೆ ಹೋಗಿ ಅದನ್ನು ಮುಗಿಸ್ಕೊಂಡು ಬಂದು ಮನೆ ಸೇರಿಕೊಳ್ಬೇಕು. ಅದು ಬಿಟ್ಟು 10 ಗಂಟೆ 10:30 ನಂತರ ಕೂಡ ಓಡಾಡ್ತಾ ಇರೋದು, ಪೊಲೀಸರು ಅಡ್ಡ ಹಾಕಿ ಕೇಳಿದ್ರೆ ಏನೋ ಒಂದು ಕಾರಣ ಹೇಳೋದು. ಈಗ ನೋಡಿ, ಬೆಂಗಳೂರಲ್ಲೇ ಹೇಳ್ತಾ ಇದ್ರು ಅರ್ಚಕರು, 10:10 ದೇವಸ್ಥಾನ ಮುಗೀತು, ಈಗ 10:00 ಬಂದೆ, ನನ್ನನ್ನು ಪೊಲೀಸರು ಗಾಡಿ ಕಿತ್ಕೊಂಡಿದ್ದಾರೆ, ನನಗೆ ಕಳಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಮತ್ತೊಬ್ಬರು ಚೆನ್ನೈಯಿಂದ ಬಂದ್ವಿ, ಮದುವೆ ಕಾರ್ಡ್ ತೋರಿಸಿದ್ರು, ಬಿಡ್ತಾ ಇಲ್ಲ ಅಂತಾರೆ. ತಾವೆಲ್ಲಿಂದ ಬಂದಿರೋದು? ನಾನು ದೇವರಾಜ್ ಮೊಹಲ್ಲಾ. ದೇವರಾಜ್ ಮೊಹಲ್ಲಾ, ಏನು ತರಕ್ಕೆ ಬಂದಿರೋದು? ಇದು ಬ್ರೆಡ್ಡು ಮಾತ್ರೆ. ಹಾಂ, ಬರೀ ಕೊತ್ತಂಬರಿ ಅದು ಸಿಕ್ತು ತೊಗೊಂಡೆ ರಸ್ತೆಯಲ್ಲಿ. ಹಾಂ, ಅಲ್ಲ ಮನೆ ಹತ್ರ ಸಿಗ್ತಾ ಇರಲ್ಲ ಸರ್. ಇಲ್ಲ ರೀ, ಮಾತ್ರೆ ಬೇಕಲ್ರಿ, ಜೊತೆ ತೊಗೊಂಡು ರೆಗ್ಯುಲರ್ ಹೋಗ್ತಾ ಇದ್ದೀನಲ್ಲ. ಈಗ ಇಷ್ಟು 1 ಲೀಟರ್ ತರಕ್ಕೆ ಎಷ್ಟು ದೂರ ಬರಬೇಕು? ಇಲ್ಲ ಸರ್, ಮನೆ ಇರೋದಿಲ್ಲೇ, ನಾವು APMC ಹೋಗ್ಬೇಕು. APMCಯಿಂದಲೇ ರಿಟರ್ನ್ ಬರ್ತಾ ಇದ್ದಿದ್ದು ಆಡಿಟರ್ ಆಫೀಸಿಂದ. ಎಲ್ಲ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ. ವಾಹನಗಳ ಡಾಕ್ಯುಮೆಂಟ್ಸ್ ಎಲ್ಲ ಕೇಳ್ತಾ ಇರುವಂತದ್ದು 1 ಲೀಟರ್ ಎಣ್ಣೆ ತರ ಒಳಗೆ ನಾವು ಹೊಂಟೋಗ್ಬಿಡ್ತೀವಿ. ನಾವು 9 ಗಂಟೆ ಒಳಗೆ ನಮ್ಮ ಮನೆಗೆ ಹೊಂಟೋಗ್ಬಿಡ್ತಾ ಇದ್ವಿ. ಪೊಲೀಸ್ ಅವ್ರು ಯಾಕೆ ನಿಮ್ಮನ್ನ ಗಾಡಿ ಸೀಸ್ ಮಾಡಿದ್ದಾರೆ ಅಂದ್ರೆ 1 ಲೀಟ್ರಿಗೋಸ್ಕರವಾಗಿ ಸರ್ ನಮಗೆ ನಮ್ಮ ಆಡಿಟರ್ ಆಫೀಸಲ್ಲಿ ನಮಗೆ ಪೇಮೆಂಟ್ ಕೊಡಬೇಕಾಗಿತ್ತು. ನಾವು ಪೇಮೆಂಟ್ ಇಸ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾವು ಬಂದಿದ್ದು ಸರ್. ಸರ್ ತೆಲ್ಲಿಂದ ಬಂದಿರೋ ಸರ್? ಉದಯಗಿರಿ. ಉದಯಗಿರಿ ಏನಕ್ಕೆ ಮಾರ್ಕೆಟ್ ಬಂದಿದೆ? ಒಂದು ಮಾರು ಹೂ ತರೋದಕ್ಕೆ ಉದಯಗಿರಿಯಿಂದ ಬಂದಿರುವಂತಹದ್ದು ಮೈಸೂರಿನ ದೇವರಾಜ ಮಾರುಕಟ್ಟೆಗೆ. ಯಾಕೆ ಸರ್ ಅಲ್ಲಿ ಮನೆ ಹತ್ರ ಸಿಗ್ತಾ ಇರಲಿಲ್ಲ ಸರ್? ಸರ್ ನನ್ನ ಇದು, ನಾನು ಇವಾಗ ವ್ಯಾಕ್ಸಿನೇಷನ್ಗೆ ಹೋಗ್ತಾ ಇದ್ದೀನಿ. ವ್ಯಾಕ್ಸಿನೇಷನ್ಗೆ ಹೋಗೋದಕ್ಕೆ ವಾನಿಲಾಸ್ಗೆ ಹೋಗ್ತಾ ಇದ್ದೀನಿ. ವ್ಯಾಕ್ಸಿನೇಷನ್ಗೆ ಹೋಗಬಾರ್ದು ಅಂತ ಏನಕ್ಕೆ ನಿಲ್ಲಿಸ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಇದೆಲ್ಲ ವ್ಯಾಕ್ಸಿನೇಷನ್ ಬುಕ್ ಮಾಡೋ ದಾಖಲಾತಿ ಇದೆ ನನ್ನ ಹತ್ರ, ಫಿಲ್ ಅಪ್ ಮಾಡಿರೋದು. ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಾಲಾಸಿ ಅವರು, ನನ್ನ ವ್ಯಾಕ್ಸಿನೇಷನ್ ಮಾಡಿಸೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಅವ್ರ ಹತ್ರ ಹೋಗ್ತಾ ಇದ್ದೀನಿ. ಒಂದ್ ನಿಮಿಷ ಕೊಟ್ಟು ತೋರಿಸ್ತೀನಿ ತಾಳಿ. ಇಲ್ಲ, ಫಿಲಂ ಇಂಡಸ್ಟ್ರಿ ಇಲ್ಲ ಸರ್, ನಾನು ಇಂಡಸ್ಟ್ರಿಯಲಿಸ್ಟ್. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸರ್. ನಾವು ವ್ಯಾಕ್ಸಿನೇಷನ್ ಹೋಗ್ತಾ ಇದೀವಿ ಕಾಮನ್ ಪೀಪಲ್ಗೆ. ಇದೇನು ದೊಡ್ಡ ನ್ಯೂಸ್ ಅಲ್ಲ, ವ್ಯಾಕ್ಸಿನೇಷನ್ ಹೋಗ್ತಾ ಇದೀವಿ. ವ್ಯಾಕ್ಸಿನೇಷನ್ ನೀವೆಲ್ಲ ಸ್ವಲ್ಪ ನನ್ನಿಂದ ದೂರ ಇದ್ರೆ ಒಳ್ಳೇದು, ಯಾಕಂದ್ರೆ ನಾನು ಕೋವಿಡ್ ಪೇಷಂಟ್ ಆಕ್ಚುಲಿಗೆ. ದೂರ ಇದ್ರೆ ಒಳ್ಳೇದು. ನಾನು ಇದ್ರನ್ನ ವ್ಯಾಕ್ಸಿನೇಷನ್ ಕೋವಿಡ್ ಆದ್ಮೇಲೆ ಓದ್ತೀನಿ. ಕೋವಿಡ್ ಇಂದ ನಾನು ಆಗಿರೋದಿಲ್ಲ. ಅಲ್ಲಿಂದ ಕೋವಿಡ್ ಇಂದ ಆಚೆ ಬಂದಿದ್ದೀನಿ, ಅದಕ್ಕೆ ಹೋಗ್ತಾ ಇದ್ದೀನಿ. ಪಾಸಿಟಿವ್ ಅಲ್ಲ, ಇವಾಗ ನೆಗೆಟಿವ್. ನಾನು ಇವಾಗ ನೆಗೆಟಿವ್ ಹೋಗ್ತಾ ಇದ್ದೀನಿ ವ್ಯಾಕ್ಸಿನೇಷನ್ ತಗೊಳ್ಳೋದಕ್ಕೆ. ನಿಮ್ ಆಗಿತ್ತು, ಒಂದ್ 2 ತಿಂಗಳಿಂದ ಆಗಿತ್ತು, ಇವಾಗ ಹೋಗ್ತಾ ಇದ್ದೀನಿ. ಸೂಕ್ತಗಳು ದಾಖಲೆ ಎಲ್ಲ ಇದೆ, ಫಿಲ್ ಅಪ್ ಮಾಡಿರೋ ಡಾಕ್ಯುಮೆಂಟ್ ಅವ್ರ ಹತ್ರ ಇದೆ, ಕೇಳಿ ಬಾಲಾಜಿ ಅವ್ರ ಹತ್ರ ಇದೆ.
ನಮ್ಮ ಹತ್ರ ಇದೆ ಬಿಯು ನಂಬರ್. ನಾವು ರೆಸ್ಪಾನ್ಸಿಬಲ್ ಇರೋ ಸಿಟಿಸನ್, ನಮ್ಮ ವ್ಯಾಕ್ಸಿನೇಷನ್ ನಾವು ಹೋಗ್ತಾ ಇದೀವಿ. ವ್ಯಾಕ್ಸಿನೇಷನ್ ನಾವು ರೆಸ್ಪಾನ್ಸಿಬಲ್ ಇರೋ ಸಿಟಿಸನ್ ತೋರಿಸ್ತಾರೆ ನೋಡಿ, ತೋರಿಸ್ತಾರೆ ನೋಡಿ, ತೋರಿಸ್ತಾರೆ ನೋಡಿ, ನೋಡಿ ಡಾಕ್ಯುಮೆಂಟ್ ನೋಡಿ, ಡಾಕ್ಯುಮೆಂಟ್ ನೋಡಿ. ಆನ್ಲೈನ್ ಅಲ್ಲಿ ಯಾವ್ದು ವರ್ಕ್ ಆಗ್ತಿಲ್ಲ, ಸರ್ವರ್ ಪ್ರಾಬ್ಲಮ್ ಇದೆ. ನಾವು ವಾಣಿ ವಿಲಾಸು ಮತ್ತೆ ವಿಕ್ಟೋರಿಯಾದಲ್ಲಿ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗ್ಬಿಟ್ಟು ತಗೊಳ್ಳಿ ಜನಗಳಿಗೆ ಯಾವ ತರ ನಾವು ಸರ್ವಿಸ್ ಕೊಡ್ತೀವಿ. ನಮಗೆ ಜವಾಬ್ದಾರಿ ಇದೆ, ನೂರು ಜನಕ್ಕೆ ಹಾಕ್ಸಿದೀನಿ. ಇದುವರೆಗೂ ಯಾವ್ದು ಎಷ್ಟು ಫೋಟೋ ಬೇಕಾದ್ರೆ ಅವ್ರ ನಂಬರ್ಸ್ ಕೊಡ್ತೀನಿ, ಇಲ್ಲಿ ಲಿಸ್ಟ್ ಕೊಡ್ತೀನಿ. ನನ್ನ ಹತ್ರ ಎರಡು ಅವಲ್ಲ ಮೇಡಮ್, ಅದೆಲ್ಲ ನಮ್ಗೆ ಅಪಾಯಿಂಟ್ಮೆಂಟ್ ಇದೆ, ವ್ಯಾಕ್ಸಿನೇಷನ್ ಹೋಗ್ತಾ ಇದೀವಿ ಮೇಡಮ್. ನಿಮ್ಮ ಅವ್ರು ನಿಮ್ಗೆ ಆಕ್ಚುಲಿ ಮೂರು ತಿಂಗಳ ಅಲ್ಲ, ನೀವು ನಿಮ್ ದಾಖಲಾತಿ ಸರಿ ಮಾಡ್ಕೊಳ್ಳಿ ಫಸ್ಟ್. ಇಲ್ಲ ಇಲ್ಲ, ನೋ ನೋ ಸರ್, ಯಾರಿಗೆ ಮಾತಾಡ್ಬೇಕು, ನಿಮಗೆ ಮಾತಾಡ್ಬೇಕಾ ಸರ್? ನಾವು ಜವಾಬ್ದಾರಿ ಇರೋ ಸಿಟಿಸನ್, ಐ ಆಮ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ಆಫ್ ಮೈ ಕಂಟ್ರಿ. ನಾನು ವ್ಯಾಕ್ಸಿನೇಷನ್ಗೆ ವಾಣಿಲಾಸ್ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ. ನಾನು ಫಾರ್ಮ್ ಫಿಲಪ್ ಮಾಡಿ ಕಳಿಸಿದ್ದೀನಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹೋಗೋ ಟೈಮಲ್ಲಿ ಪೊಲೀಸ್ನವ್ರು ನಮ್ಮನ್ನು ತಡೆದಿದ್ದಾರೆ, ನಾವು ವ್ಯಾಕ್ಸಿನೇಷನ್ಗೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಡಿ. ನನ್ನ ಹೆಸರು ಜಗದೀಶ್ ಅಂತ.